ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತ ತೀರ್ಪನ್ನ ಈ ಕೂಡಲೇ ಅನುಷ್ಠಾನಗೊಳಿಸಬೇಕು. ಯಾಕೆ ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ 2022 ರ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಎಲ್ಲ ಇಪಿಎಸ್ ನೌಕರರಿಗೆ 2014 ರ ನಂತರ 2014 ರ ಕೆಳಗೆ ಇರತಕ್ಕಂತ ಎಲ್ಲ ಪಿಂಚಣಿದಾರರಿಗೆ ನ್ಯಾಯಸಮ್ಮತವಾದ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆದೇಶ ನೀಡಿರುತ್ತಾರೆ. ಈ ಆದೇಶವನ್ನ ಇಪಿಎಫ್ ಅಧಿಕಾರಿಗಳು ಧಿಕ್ಕರಿಸಿ ಸಲ್ಲದ ಸುತ್ತೋಲೆಗಳನ್ನು ಹೊರಡಿಸುವ ಮೂಲಕ ನಮ್ಮ ಒಂದು ನಮ್ಮ ಜೀವನ ನಿರ್ವಹಣೆಗೆ ಕಷ್ಟ ಮಾಡಿದರೆ ಆದ್ದರಿಂದ ನಮ್ಮ ಹೋರಾಟ ಇಪಿಎಫ್ ಅಧಿಕಾರಿಗಳ ವಿರುದ್ಧ ಹಾಗೂ ಕನಿಷ್ಠ ಪಿಂಚಣಿ ನೀಡಬೇಕು ಅಂತ ಹೇಳಿ ಶ್ರೀ ಅಶೋಕ್ ರಾವತ್ ರವರು ಈ ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಅವರು ಪ್ರತಿಪಾದಿಸತಕ್ಕಂತ ಸಂಗತಿ ಏನು ಅಂದ್ರೆ 2500 ಡಿಎ ಮತ್ತು ಮೆಡಿಕಲ್ ಅಲೈನ್ಸ್ ಈ ಬೇಡಿಕೆಯನ್ನು ನೀಡಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿದರೆ ಈ ಹೋರಾಟಕ್ಕೆ ನಮ್ಮ ಕೆಎಸ್ಆರ್ಸಿ ಬಿಎಂಟಿಸಿ ನಿವೃತ್ತ ಎಲ್ಲಾ ನೌಕರರು ಕೂಡ ನಾವು ಕೈ ಜೋಡಿಸಿದ್ದೀವಿ. ನಮಗೆ ನಿಜ ನ್ಯಾಯ ದೊರಕಿಸಿಕೊಡಬೇಕು. ಈ ಎರಡು ಅಂಶ, ಒಂದು ಕನಿಷ್ಠ ಪಿಂಚಣಿ ಕೊಡಬೇಕು, ಎರಡನೇದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಅನುಷ್ಠಾನಗೊಳಿಸಬೇಕು. ಈ ಎರಡು ಅಂಶಗಳ ಸಂಬಂಧಪಟ್ಟಂತೆ ನಾವು ಇವತ್ತು ಸಾವಿರಾರು ಜನ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದೀವಿ. ನಮ್ಮ ಹೋರಾಟ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದರೆ, ಯಾರ್ಯಾರು 30-40 ವರ್ಷ ಸೇವೆ ಸಲ್ಲಿಸಿದ್ದಾರೆ, ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಮತ್ತು ಹೆಚ್ಚುವರಿ ಕಾಂಟ್ರಿಬ್ಯೂಷನ್ ಅನ್ನು ಅವರಿಂದ ಕಲೆಕ್ಟ್ ಮಾಡಿ ಅವರಿಗೆ ನ್ಯಾಯಸಮ್ಮತವಾದ ಪಿಂಚಣಿ ಕೊಡು ಅಂತ ಹೇಳಿ ಆದೇಶ ನೀಡಿರ್ತಾರೆ. ಈ ಆದೇಶವನ್ನು ತಿರುಚಿ ಇಪಿಎಫ್ ಅಧಿಕಾರಿಗಳು ನಮ್ಗೆ ಯಾರಿಗೂ ಪಿಂಚಣಿ ಬರಲ್ಲ, ಹೈಯರ್ ಪಿಂಚಣಿ ಕೊಡೋಕೆ ಸಾಧ್ಯ ಇಲ್ಲ ಅಂತೇಳಿ ಸುತ್ತೋಲೆ ಹೊರಡಿಸಿದ್ದಾರೆ. ಈ ಸುತ್ತೋಲೆಗೆಲ್ಲ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ. ಈ ಸುತ್ತೋಲೆ ಕಾಪಿ ನಾನು ಇಲ್ಲೇ ತಂದಿದ್ದೀನಿ ಪ್ರದರ್ಶನ ಮಾಡಲಿಕ್ಕೆ. 4 ಸುತ್ತೋಲೆಗಳು ಕೂಡ ಇವು ವ್ಯರ್ಥ ಸುತ್ತೋಲೆಗಳು. ಇದರಲ್ಲಿ ಯಾವುದೇ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸೋದಕ್ಕೆ ಸಂಬಂಧಪಟ್ಟಾಗೆ ಇದರಲ್ಲಿ ಯಾವುದೇ ಅಂಶಗಳು ಇಲ್ಲ. ಅದಕ್ಕಾಗಿ ನಾವು ಇವತ್ತು ನಮ್ಮ ಹೋರಾಟನ ಈ ರೀತಿ ಮಾಡ್ತಾ ಇದ್ದೀವಿ. ನಾನು ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ. ನಮ್ಮ ಮುಖ್ಯವಾದ ಬೇಡಿಕೆ ಏನು, 4/11/2022 ಸುಪ್ರೀಂ ಕೋರ್ಟ್ ನ್ಯಾಯಾಲಯ ತೀರ್ಪು ನೀಡಿದೆ, ಆ ತೀರ್ಪನ್ನು ಸಂಪೂರ್ಣ ಯಥಾವತ್ತಾಗಿ ಅಳವಡಿಸಿ. ಎರಡನೇದು ಏನು, ಅಶೋಕ್ ರಾವತ್ ರವರ ಬೇಡಿಕೆ ಮಿನಿಮಮ್ ಪಿಂಚಣಿ 7,500 ಪ್ಲಸ್ ಡಿಎ ಮತ್ತು ಮೆಡಿಕಲ್ ಅಲವೆನ್ಸ್, ಈ ಒಂದು ಎರಡು ಬೇಡಿಕೆಗಳನ್ನು ನಮ್ಗೆ ಈಡೇರಿಸಬೇಕು ಅಂತ ನಾವು ಸುಮಾರು 3-4 ವರ್ಷಗಳಿಂದ ನಾವು ಹೋರಾಟ ಮಾಡ್ತೀವಿ. ಈ ಬೇಡಿಕೆಗಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ನಾನು ಕೆಎಸ್ಆರ್ಟಿಸಿ ರಿಟೈರ್ಡ್ ಕಂಡಕ್ಟರ್ ವೈ ಪಂಪಾಪತಿ ಬಳ್ಳಾರಿಯಿಂದ ಬಂದಿದ್ದೇನೆ. ಇವತ್ತಿನ ಈ ಹೋರಾಟ ನಮಗೆ ಜೀವನ ಪರ್ಯಂತ ಹೋರಾಟವಾಗಿದೆ. ಈ ಸರ್ಕಾರ ನಮ್ಮ ಸಂಬಳದಲ್ಲಿ ನಮ್ಮ ಒಪ್ಪಿಗೆ ಇಲ್ಲದೆ ಕಡಿತ ಮಾಡ್ಕೊಳ್ತು ನಮ್ಮ ಸಂಬಳದಲ್ಲಿ. ಅವರು ಚೆನ್ನಾಗಿ ಆದರೂ ನಮ್ಮ ಒಂದಿಗೆ ಪಡ್ಕೊಂಡ್ರು ಕೂಡ ನಮಗೆ ಕೊನೆ ಕಾಲದಲ್ಲಿ ಇಪಿಎಸ್ 1995 ಪ್ರಕಾರ 7,500 ರೂಪಾಯಿ ಕೊಡಲೇಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇವರಿಗೆ ಕೊಡಲೇಬೇಕು ಅಂತ. ಆದರೂ ಕೂಡ ಈ ಇಪಿಎಸ್ 1995 ಪ್ರೈವೇಟ್ ಟ್ರಸ್ಟ್ ಸೆಂಟ್ರಲ್ ಗವರ್ಮೆಂಟ್ನವರು ಹಲವಾರು ಸುತ್ತೂಲೆಗಳನ್ನು ಕೊಡುತ್ತಾ ನಮ್ಮನ್ನು ವಂಚನೆ ಮಾಡುತ್ತಿದ್ದಾರೆ. ಪ್ರತಿದಿನ ದಿನಕ್ಕೊಂದು ಸುತ್ತೂಲೆ ಕೊಡ್ತಾ ಇದ್ದಾರೆ, ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ನಮ್ಮ ಒಗ್ಗಟ್ಟನ್ನು ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಭಾರತ ದೇಶ ಮಟ್ಟದಲ್ಲಿ ನಮ್ಮ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಈ ಸಮಾವೇಶಗಳನ್ನು ರಾಸ್ತಾರೋಪಗಳನ್ನು ಮಾಡ್ತಾ ಇದ್ದೀವಿ. ನಮ್ಮದು ಇವತ್ತು ಒಂದು ದಿವಸ ಹೋರಾಟವಲ್ಲ, ನಿರಂತರ ಹೋರಾಟ. ನಾವು ಈ ವಿಷಯವನ್ನು ಬಿಡುವುದೇ ಇಲ್ಲ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಹೇಳಿಸಿ ಮತ್ತು ಪೇಷಂಟ್ಸ್ಗೆ ಪ್ರಿಸ್ಕ್ರೈಬ್ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿರೋನು 40 ವರ್ಷಗಳು ಕೆಲಸ ಮಾಡಿದ್ದೀನಿ. ಈಗ ನನಗೆ 75 ವರ್ಷ. ಒಂದೇ ಒಂದು ಸ್ವಾಮಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗ್ಯಾಸ್ ಸಿಲಿಂಡರ್ ಪ್ರೈಸ್ ಎಷ್ಟು? 1200. ಅವ್ನು ಗ್ಯಾಸ್ ಸಿಲಿಂಡರ್ ತಂದಾಕೊಳಗೆ 50 ರೂಪಾಯಿ, ಇವ್ರು ಕೊಡೋ 1000 ರೂಪಾಯಿ ಪೆನ್ಷನ್ ಸಾಕಾಗತ್ತ ಸ್ವಾಮಿ? ಅದು ಪ್ರಾಕ್ಟಿಕಲ್ಲು. ಮತ್ತೇನು ಮೆಡಿಕಲ್ ಬೆನಿಫಿಟ್ಟು ಅದು ಇದು, ಮನೆಯೆಲ್ಲ ಸತ್ತೋಗ್ಬಿಡ್ಬೇಕು ಆ ಮನೆಯವರೆಲ್ಲ. ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸು ಅದೆಲ್ಲ ಗೊತ್ತು, ಭಾಳ ಇದೆ ಸ್ಟ್ಯಾಟಿಸ್ಟಿಕ್ಸು. ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು, ಯಾವ ಕೋರ್ಟ್ ಬಂತು ಈ ಕೋರ್ಟ್ ಅವೆಲ್ಲ ಆಮೇಲೆ ಏನು ನ್ಯಾಯ ಕೊಟ್ಟಿದ್ದಾರೆ. 3 ವರ್ಷ ಹೋರಾಡಿದ್ದಕ್ಕೆ ಬರೀ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗ್ತಾ ಇದೆ ಪ್ರೈಸು, ನಮ್ಮ ಪೆನ್ಷನು ಇಳಿತಾ ಇದೆ. 1000 ರೂಪಾಯಿನಲ್ಲಿ ನಾನು ಜೀವನ ಮಾಡಬಹುದಾ? ದಯವಿಟ್ಟು ಹೇಳಿ.